ಹಾಯ್, ಮೂವೀಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಜಾನ್ ವಿಕ್ ಚಾಪ್ಟರ್ 2 ಮೂವಿ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಜಾನ್ ವಿಕ್ ಕಾರ್ ಕತ್ಕೊಂಡು ಹೋಗಿರ್ತವೆ, ಅದನ್ನು ಹುಡ್ಕೊಂಡು ಹೋಗಿರ್ತಾನೆ ಅವನು. ಚಾಪ್ಟರ್ 2 ಅದು ಕಂಟಿನ್ಯೂ ಆಗುತ್ತೆ. ಅವನಿಗೆ ಆಗಲಿಯೋ ಕಾವೆಲ್ಲಿದೆ ಅಂತ ಜಾನ್ ವಿಕ್ಗೆ ತಿಳಿಸ್ತಾನೆ. ಜಾನ್ ವಿಕ್ ಕಾವ್ಯದ ಜಾಗಕ್ಕೆ ಹೋಗ್ತಾನೆ. ಆ ಕಾವ್ಯ ನಿಜವಾಗಿ ಅಬ್ರಾಮ್ ಜೊತೆ ಹೋಗ್ತದೆ. ಅಬ್ರಾಮ್ ಯಾರಂದರೆ, ಹಿಂದೆ ವೀಗೋ ಇದ್ದಲ್ಲ, ವೀಗನದು ಅಣ್ಣಾಗಿದ್ದ, ಅವನ ಜೊತೆ ಆ ಕಾವ್ಯ ಇರ್ತದೆ. ಜಾನ್ ವಿಕ್ ಅಲ್ಲಿಗೆ ಹೋಗಿ ತನ್ನ ಕಾವನ್ನು ಹಿಂದಕ್ಕೆ ಪಡಿತಾನೆ. ಮತ್ತು ಆ ಕಾವ್ ಕಂಪ್ಲೀಟಾಗಿ ಜಕಾಮ್ ಆಗಿರ್ತದೆ. ಆ ಕಾವನ್ನು ಆವಲಿಯೋ ಗ್ಯಾರೇಜಿಗೆ ಕೊಡ್ತಾನೆ ಸರಿಪಡಿಸಲಿಕ್ಕೆ. ಮತ್ತು ಹಾಗೆ ತನ್ನ ಜಾಬಿಂದ ರಿಟೈರ್ ಆಗ್ತಾನೆ, ಅಂದರೆ ಗ್ಯಾಂಗ್ಸ್ಟರ್ ಜಾಬ್ ಬಿಡ್ತಾನೆ ಇನ್ನೊಂದು ಸಲ. ತನ್ನ ಗನ್, ಗೋಲ್ಡನ್ ಕಾಯಿನ್ಸ್ ಎಲ್ಲ ಮನೆಯ ನೆಲಮಾಳಿಗೆಯಲ್ಲಿ ಇಟ್ಟಿಗೆಗಿಟ್ಟು ಮನ್ ಮಾಡ್ತಾನೆ. ಅದೇ ದಿನ ಅವನ ಮನೆಗೆ ಫ್ಯಾಂಟಿನೋ ಬರ್ತಾನೆ. ಈ ಫ್ಯಾಂಟಿನೋ ಯಾವಂದರೆ ರೋಮನ್ನಲ್ಲಿರುವ ಒಬ್ಬ ಗ್ಯಾಂಗ್ಸ್ಟರ್. ಆತ ಜಾನ್ ವಿಕ್ ಅಥವಾ ಸಹಾಯಕೋರಿ ಬಂದಿರ್ತಾನೆ, ಯಾಕಂದರೆ ಇಲ್ಲಿ ಜಾನ್ ವಿಕ್ ಸಹಾಯ ಮಾಡಲೇಬೇಕಾಗಿರುತ್ತದೆ. ಯಾಕಂದರೆ ಈ ಹಿಂದೆ ಜಾನ್ ವಿಕ್ಗೆ ಅವನು ಸಹಾಯ ಮಾಡಿರ್ತಾನೆ, ಅಂದರೆ ಜಾನ್ ವಿಕನ್ನು ಯಾರು ಸಾಯಿಸ್ಲಿಕ್ಕೆ ನೋಡಿದಾಗ ಈತ ಹೆಲ್ಪ್ ಮಾಡಿರ್ತಾನೆ. ಹಾಗೆ ಜಾನ್ ವಿಕ್ ಅವನಿಗೆ ಪ್ರಾಮಿಸ್ ಮಾಡಿರ್ತಾನೆ, ಅವನಿಗೆ ಬೇಕಾದಾಗ ನಾನು ಸಹಾಯ ಮಾಡ್ತೇನೆ ಅಂತ. ಇಲ್ಲಿ ಅವನು ಸಹಾಯ ಮಾಡಲಿಕ್ಕೆ ಹೇಳಿದಾಗ ಜಾನ್ ವಿಕ್ ಒಪ್ಪಲ್ಲ, ನಾನು ಜಾಬ್ ಬಿಟ್ಟಿದ್ದೇನೆ, ಈಗ ನಾನು ಆ ಕೆಲಸ ಮಾಡಲ್ಲ ಅಂತ. ಆಗ ಫ್ಯಾಂಟಿನ ಹೇಳಿ ಹೋಗ್ತೇನೆ, ನನಗೆ ಆ ಜಾನ್ ವಿಕನ್ನು ಹೇಗೆ ಇನ್ನೊಂದು ಸಲ ಬರಬೇಕಂತ ಮಾಡಬೇಕಂತ ನಂಗೆ ಗೊತ್ತುಂಟಂತ. ಅದಕ್ಕೆ ಜಾನ್ ವಿಕ್ನ ಮನೆ ಇದೆಲ್ಲ, ಅದನ್ನು ಫ್ಯಾಂಟಿನ ಕಂಪ್ಲೀಟಾಗಿ ಫೈರಿಂದ ಹಾಲ್ ಮಾಡಿ ಹಾಕ್ತಾನೆ. ಇದರಿಂದ ಸಿಟ್ಟಿಗೊಳಗೊಂಡ ಜಾನ್ ವಿಕ್ ಅಲ್ಲಿಂದ ವಿನ್ಸ್ಟನ್ನ ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಅವನ ಕಾಂಟ್ರಾಕ್ಟ್ ಬಗ್ಗೆ ತಿಳಿಸ್ತಾನೆ, ಅಂದರೆ ಒಪ್ಪಂದ ಮಾಡಿಕೊಂಡ ಬಗ್ಗೆ ಫ್ಯಾಂಟಿನ ಜೊತೆ. ಅದಕ್ಕೆ ವಿನ್ಸ್ಟನ್ ಹೇಳ್ತಾನೆ, ಅವನ ಜೊತೆ ನೀವು ಒಪ್ಪಂದ ಮಾಡ್ಕೊಂಡಿದ್ದಿ, ಆ ಕೆಲಸ ನೀನು ಮಾಡಲೇಬೇಕಾಗುತ್ತೆ ಅಂತ. ಅದಕ್ಕೆ ಕೊನೆಗೂ ಜಾನ್ ವಿಕ್ ಫ್ಯಾಂಟಿನ ಹತ್ರ ಬಂದು ಕೇಳ್ತೇನೆ, ನಿನಗೇನು ಕೆಲಸ ಮಾಡಬೇಕಂತ. ಅದಕ್ಕೆ ಫ್ಯಾಂಟಿನ ಹೇಳ್ತಾನೆ, ನನ್ನ ಅಕ್ಕ ಜಿಯಾನ ಅನ್ನು ಸಾಯಿಸ್ಬೇಕಂತ, ಯಾಕಂದರೆ ಈಗ ಹೈ ಟೇಬಲಲ್ಲಿ ಅವಳಿಗೆ ಸ್ಥಾನ ಇದೆ, ನಂಗೆ ಸಿಗಬೇಕಾಗಿತ್ತು, ನನ್ನ ತಂದೆಯಿಂದಾಗಿ ಅವಳಿಗೆ ಸಿಕ್ಕಿದೆ, ಅವಳ ಸತ್ವ ನಂಗೆ ಸಿಗ್ತದೆ ಅಂತ ಹೇಳಿ ಅವಳನ್ನು ಸಾಯಿಸ್ಲಿಕ್ಕೆ ಜಾನ್ ವಿಕನ್ನು ಕಲಿಸ್ಕೊಂಡಿರ್ತಾನೆ. ಜಾನ್ ವಿಕ್ ನಂತರ ರೋಮನ್ಗೆ ಹೊರಡ್ತಾನೆ. ಅಲ್ಲಿ ಜಿಯಾನ ಸಾಯಿಸ್ಲಿಕ್ಕೆ ಹೋಗ್ತಾನೆ, ಅಂದರೆ ಜಿಯಾನ ಅಲ್ಲಿ ತನ್ನ ಪರ್ಸನಲ್ ರೂಮಲ್ಲಿ ಇರ್ತಾರೆ. ಹಾಗೆ ಅವಳಿಗೆ ಒಂದು ನಂಬಿಕೆ ಇತ್ತು, ತನ್ನನ್ನು ಸಾಯಿಸುವ ಯಾರಿಲ್ಲ ಅಂತ, ನಾನೇ ದೊಡ್ಡ ಸ್ಥಾನದಲ್ಲಿದೆ ಅಂತ. ಅಂದರೆ ಅವಳಿಗೆ ತುಂಬ ಈಗ ಇರ್ತದೆ. ಅವಳು ಯಾವಾಗ ಜಾನ್ ವಿಕ್ ಅನ್ನು ನೋಡ್ತಾಳೆ, ಅಲ್ಲಿ ಅವಳಿಗೆ ಕನ್ಫರ್ಮ್ ಆಗ್ತದೆ ನನ್ನ ನಂಬಿಕೆಗಳೆಲ್ಲ ಫುಲ್ ಅಂತ, ನಾನು ಇವತ್ತು ಸಾಯ್ತೇನೆ ಅಂತ. ಯಾಕಂದರೆ ಜಾನ್ ವಿಕ್ ಅಲ್ಲಿದ್ದರೆ ಅಲ್ಲಿ ಯಾವುದು ಸಾಯ್ತಾವಂತಲೇ ಅವತ್ತ ಅವನಿಗೆ. ಅವಳು ಕೇಳ್ತಾಳೆ, ನನ್ನನ್ನು ಸಾಯಿಸ್ಲಿಕ್ಕೆ ಕಲಿಸಿದೆ ಅಂತ ಜಾನ್ ವಿಕ್ ಹತ್ರ. ಅದಕ್ಕೆ ಜಾನ್ ವಿಕ್ ಹೇಳ್ತಾನೆ, ನೀನು ತಮ್ಮ ಸ್ಯಾಂಟಿನೋ ಅಂತ. ಹಾಗೆ ಅವಳಿಗೆ ವಿಷಯ ತಿಳಿದ ಮೇಲೆ ಸಿಟ್ಟು ಬರುತ್ತೆ. ಹಾಗೆ ಜಾನ್ ವಿಕ್ ಹತ್ರ ಹೇಳ್ತಾಳೆ, ನೀನು ಅವನನ್ನು ನಂಬ್ತೀಯ ಅಂತ. ಈ ಸ್ಥಾನ ಅವನ ಕೈಗೆ ಸಿಕ್ಕಿದ್ರೆ ಎಲ್ಲ ಹಾಳಾಗಿ ಹೋಗ್ತಾನೆ ಅಂತ, ಮತ್ತು ಅವ್ನು ನ್ಯೂಯಾರ್ಕನ್ನು ಕಂಟ್ರೋಲ್ ಇಟ್ಕೊಡ್ತಾನಂತ ಸ್ಯಾಂಟಿನ ಬಗ್ಗೆ ಜಿಯನ್ನ ಜಾನ್ ವಿಕ್ ಹತ್ರ ಹೇಳ್ತಾರೆ. ನಂತರ ಅವಳಿಗೆ ಜಾನ್ ವಿಕ್ ಕೈಯಲ್ಲಿ ಸಾಯೋದು ಇಷ್ಟ ಇರಲ್ಲ, ಹಾಗಾಗಿ ಆಕೆ ತನ್ನ ಕೈಯ ನಾಳ ಕಟ್ ಮಾಡಿಕೊಂಡು ಸಾಯ್ತಾಳೆ. ಹಾಗೆ ಜಾನ್ ವಿಕ್ ನಂತರ ಫೈರ್ ಮಾಡ್ತಾನೆ ಕಣ್ಣಿಂದ ಅವಳ ತಲೆಗೆ. ಅಲ್ಲಿಂದ ಹೊರಡುವಾಗ ಜಿಯಾನದು ಬಾಡಿಗಾರ್ಡ್ ಕ್ಯಾಶ್ ಏನು ಗೊತ್ತಾಗ್ತದೆ ಜಾನ್ ವಿಕ್ ಸಾಯಿಸಿದೆ ಅಂತ. ನಂತರ ಅವರಿಬ್ಬರ ಮಧ್ಯದಲ್ಲಿ ಗಲಟೆ ಆಗಿ ನಂತರ ಕ್ಯಾಶ್ ಸಾಯ್ತಾನೆ. ಹಾಗೆ ಸ್ಯಾಂಟಿನು ಜಿಯಾನ ಸತ್ತ ಮೇಲೆ ಜಾನ್ ವಿಕನ್ನು ಸಾಯಿಸ್ಬೇಕಂತ ಜನ ಕಳಿಸಿರ್ತಾನೆ. ಅಂದರೆ ಜಾನ್ ವಿಕ್ ಕಾಲ್ ಮಾಡಿ ಕೇಳ್ತಾನೆ ನಂತರ, ಯಾಕೆ ನನ್ನ ಸಾಯಿಸ್ಲಿಕ್ಕೆ ಜನ ಕಲಿಸ್ತೀಯ ಅಂತ. ಅದಕ್ಕೆ ಫ್ಯಾಂಟಿನ ಹೇಳ್ತಾನೆ, ನೀನು ನನ್ನ ಅಕ್ಕನನ್ನು ಸಾಯಿಸಿದಿ, ನಾನು ನನ್ನ ತಮ್ಮನಾಗಿ ಎಷ್ಟೋ ಮಾಡಿಲ್ಲದ್ರೆ ಏನಂತ. ಹಾಗಾಗಿ ಜಾನ್ ವಿಕ್ಗೆ
ಸ್ಯಾಂಟಿನ ಮೇಲೆ ಫಿಟ್ ಆಗುತ್ತೆ, ಹಾಗೆಯೇ ಸ್ಯಾಂಟಿನವನ್ನು ಸಾಯಿಸ್ಬೇಕಂತ ನೋಡ್ತಾನೆ. ಜಾನ್ ವಿಕ್ ಮತ್ತು ಸ್ಯಾಂಟಿನ ಕಡೆಯ ಜನರ ಮಧ್ಯೆ ತುಂಬ ಫೈಟ್ ನಡೆದ್ಮೇಲೆ ಜಾನ್ ವಿಕ್ಗೆ ತುಂಬ ಗಾಯ ಆಗುತ್ತೆ. ನಂತರ ಬೋರಿ ಕಿಂಗ್ ಜನರ ಜೊತೆ ಸಹಾಯ ಕೇಳ್ತಾನೆ, ಅಂದರೆ ಬೋರಿ ಕಿಂಗ್ ಅಂತ ಒಬ್ಬ ಹೇಳ್ತಾನೆ, ಅವನಿಗೆ ಜಾನ್ ವಿಕ್ ಮೊದಲೇ ಸಹಾಯ ಮಾಡಿದ, ಹಾಗಾಗಿ ಬೋರಿ ಕಿಂಗ್ ಜಾನ್ ವಿಕ್ಗೆ ಸ್ಯಾಂಟಿನ ಎಲ್ಲಿದ್ದಾನಂತ ಅಡ್ರೆಸ್ ಹೇಳ್ತಾನೆ. ಹಾಗೆ 7 ಬುಲೆಟಿಗೂ ಒಂದು ಗನ್ ಕೊಡ್ತಾನೆ. ಜಾನ್ ವಿಕ್ ಸ್ಯಾಂಟಿನೋನ ಹುಡುಕೊಂಡು ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಪಾರ್ಟಿಯಲ್ಲಿ ಸ್ಯಾಂಟಿನೋ ಇರ್ತಾನೆ. ಅಲ್ಲಿಂದ ಸ್ಯಾಂಟಿನೋ ಜಾನ್ ವಿಕ್ ನೋಡಿ ತಪ್ಪಿಸ್ಕೊಂಡು ಹೋಗ್ತಾನೆ. ಪುನಃ ಅಲ್ಲಿ ಫೈಟ್ ಸೀನ್ ಸ್ಟಾರ್ಟ್ ಆಗುತ್ತೆ ಜಾನ್ ವಿಕ್ ಮತ್ತು ಸ್ಯಾಂಟಿನೋ ಕಡೆ ಜನರ ಜೊತೆ. ಹಾಗೆ ಅವನು ಸ್ಯಾಂಟಿನೋ ಬೇರೇನು ದಾರಿ ಕಾಣದೆ ವಿನ್ಸ್ಟನ್ ಹೋಟೆಲ್ಗೆ ಹೋಗ್ತಾನೆ, ಯಾಕಂದರೆ ವಿನ್ಸ್ಟನ್ ಹೋಟೆಲ್ ರೂಲ್ಸ್ ಇರುತ್ತೆ ಅಲ್ಲಿ ಯಾರು ಫೈರ್ ಮಾಡುವಾಗಿಲ್ಲ ಅಂತ. ಅಲ್ಲಿಗೆ ವಿನ್ಸ್ಟನ್ ಫೈರ್ ಹೋಗಿ ಸ್ಯಾಂಟಿನೋ ಹೋಗ್ತಾನೆ. ಜಾನ್ ವಿಕ್ಗೆ ತಿಳಿಯುತ್ತೆ ಅಲ್ಲಿ ಸ್ಯಾಂಟಿನೋ ಇದ್ದಾನಂತ. ಜಾನ್ ವಿಕ್ ಸಿಟ್ಟಿನಿಂದ ಗನ್ ಹಿಡ್ಕೊಂಡು ವಿನ್ಸ್ಟನ್ ಹೋಟೆಲ್ಗೆ ಹೋಗ್ತಾನೆ. ಆ ಹೋಟೆಲಲ್ಲಿ ಸ್ಯಾಂಟಿನೋ ಇರ್ತಾನೆ, ಜಾನ್ ವಿಕ್ ಬಗ್ಗೆ ಎಂದಂತ ಮಾತಾಡ್ತಾನೆ ಅವನಿಗೆ ಫಿಟ್ ಬರುವಾಗೆ. ಅಲ್ಲಿ ಜಾನ್ ವಿಕ್ ಏನು ಮಾಡಲ್ಲ ಅಂತ, ಆದರೆ ಜಾನ್ ವಿಕ್ ಈ ಹೋಟೆಲ್ ರೂಲ್ಸ್ ಬ್ರೋಕ್ ಮಾಡ್ತಾನೆ, ಅಂದರೆ ರೂಲ್ಸ್ನ ವಿರುದ್ಧವಾಗಿ ಸ್ಯಾಂಟಿನೋಗೆ ತಲೆಗೆ ಶೂಟ್ ಮಾಡ್ತಾನೆ. ಈ ಮಾಡಿದ ತಪ್ಪಿಂದ ಹೋಟೆಲ್ನ ಓನರ್ ವಿನ್ಸ್ಟನ್ ಜಾನ್ ವಿಕ್ಗೆ ಹೇಳ್ತಾನೆ, ನೀನು ದೊಡ್ಡ ತಪ್ಪು ಮಾಡಿದೆ ಅಂತ. ಇದಕ್ಕೂ ಮುಂಚೆ ಸ್ಯಾಂಟಿನೋ ಎಕ್ಸ್ಕಮ್ಯುನೇಟೆಡ್ ಕಾರ್ಡೋ ಜೊತೆ ಆರ್ಡರ್ ಮಾಡಿರ್ತಾನೆ ಜಾನ್ ವಿಕ್ನ ಸಾಯಿಸ್ಬೇಕಂತ. ಈಗ ಇನ್ನೊಂದು ಸಲ ವಿನ್ಸ್ಟನ್ ಜಾನ್ ವಿಕ್ಗೆ ಮಾಡಬೇಕಾಗುತ್ತೆ ಅವನು ಹೋಟೆಲ್ ರೂಲ್ಸ್ ಬ್ರೋಕ್ ಮಾಡಿದ್ದಕ್ಕೆ. ಅಂದರೆ ಎಷ್ಟೋ ಮಿಲಿಯನ್ ಹಣ ಕೊಡ್ತಾನೆ ಅಂತ ಅವನನ್ನು ಸಾಯಿಸಿದವರಿಗೆ. ಆ ಮೆಸೇಜ್ ಊರಿನ ಎಲ್ಲ ಜನರಿಗೆ ಕಳಿಸ್ತಾನೆ. ಹಾಗೆ ಜಾನ್ ವಿಕ್ಗೆ 1 hour ಟೈಮ್ ಕೊಡ್ತಾನೆ, ಅಂದರೆ 6 o'clock ನಂತರ ಸಾಯಿಸ್ಬೇಕಂತ. ಯಾಕಂದರೆ ಜಾನ್ ವಿಕ್ ವಿನ್ಸ್ಟನ್ನ ಫ್ರೆಂಡ್ ಆಗಿರ್ತಾನೆ, ಹಾಗಾಗಿ 1 hour ತಪ್ಪಿಸ್ಕೊಂಡು ಹೋಗಲಿಕ್ಕೆ ಟೈಮ್ ಕೊಟ್ಟಿರ್ತಾನೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ, ಅಥವಾ ಕಂಟಿನ್ಯೂಯೇಷನ್ ಜಾನ್ ವಿಕ್ ಚಾಪ್ಟರ್ 3 ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂತ ಸಬ್ಸ್ಕ್ರೈಬ್ ಮಾಡಿ. ಬಾಯ್.